ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ನಾವು ಇವತ್ತು ಏನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ ಎರಡನೇ ಫೆಬ್ರವರಿನ ಪ್ರತಿ ವರ್ಷ ನಾವು ಏನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಇಂಟರ್ನ್ಯಾಷನಲ್ ವೆಟ್ಲ್ಯಾಂಡ್ಸ್ ಡೇ ಅಥವಾ ಅಂತಾರಾಷ್ಟ್ರೀಯ ಜೌಗು ಪ್ರದೇಶ ದಿನವನ್ನಾಗಿ ಆಚರಿಸ್ತೀವಿ. ಹಾಗಾಗಿ ಇವತ್ತು ನಾವೇನು ಮಾಡ್ತೀವಪ್ಪ ಅಂದರೆ ಈ ದಿನದ ವಿಶೇಷತೆ ಬಗ್ಗೆ ನಾವು ತಿಳ್ಕೊತಿದ್ದೀವಿ. ಸೊ ನೋಡ್ರಿ, ಎಕ್ಸಾಮಿನೇಷನಲ್ಲಿ ನಿಮಗೆ ಮೇನ್ ಆಗಿ ಏನು ಕೇಳ್ತಾರಪ್ಪ ಅಂದರೆ ಥೀಮ್ ಬಗ್ಗೆ ಕೇಳ್ತಾರೆ. ಪ್ರತಿ ವರ್ಷ ಏನು ಥೀಮ್ ಸೆಲೆಬ್ರೇಟ್ ಮಾಡಿದ್ರು ಅಂತ ಕೇಳ್ತಾರೆ. ಸೊ ನೋಡ್ರಿ, ಈ ವರ್ಷ ಥೀಮ್ ಇರೋದೇನಪ್ಪ ಅಂದರೆ ಇಟ್ಸ್ ಅ ಟೈಮ್ ಫಾರ್ ವೆಟ್ಲ್ಯಾಂಡ್ ರಿಸ್ಟೋರೇಷನ್. ಇಟ್ ಈಸ್ ಅ ಟೈಮ್ ಫಾರ್ ವೆಟ್ಲ್ಯಾಂಡ್ ರಿಸ್ಟೋರೇಷನ್ ಅಂತ ಕರೀತಾರೆ. ಅಂದರೆ ಇದು ಏನಪ್ಪ ಅಂದರೆ ಯಾವುದಕ್ಕೆ ಸಮಯ ಅಂದರೆ ಈ ಜೌಗು ಪ್ರದೇಶದ ಸಂರಕ್ಷಣೆಗೆ ಒಂದು ಸಮಯವಾಗಿದೆ ಅಂತ ಹೇಳ್ತಾರೆ. ಹಾಗಾದರೆ ನಾವು ಈಗ ವೆಟ್ಲ್ಯಾಂಡ್ ಡೇಸ್ ಅಥವಾ ಅಂತಾರಾಷ್ಟ್ರೀಯ ಜೌಗು ಪ್ರದೇಶ ದಿನ ಇದೆಯಲ್ಲ, ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಸೊ ನೋಡ್ರಿ, ಪ್ರತಿ ವರ್ಷ ಎರಡನೇ ಫೆಬ್ರವರಿನ ಯಾಕೆ ಏನಪ್ಪ ಅಂದರೆ ಅಂತಾರಾಷ್ಟ್ರೀಯ ಜೌಗು ಪ್ರದೇಶ ದಿನವನ್ನಾಗಿ ಆಚರಿಸ್ತಾರೆ ಅಂದರೆ, ಸೊ ನೋಡ್ರಿ, ಈ ದಿನ ಏನಿದೆಯಲ್ಲ 1971ರಲ್ಲಿ ಏನಾಗುತ್ತಪ್ಪ ಅಂದರೆ 1971ರಲ್ಲಿ ಈ ದಿನದಂದು ಏನು ಮಾಡ್ತಾರಪ್ಪ ಅಂದರೆ ಕನ್ವೆನ್ಷನ್ ಆಫ್ ವೆಟ್ಲ್ಯಾಂಡ್ಸ್ ಅಂದರೆ ನೋಡ್ರಿ ಅಂತಾರಾಷ್ಟ್ರೀಯವಾಗಿ ಈ ಜೌಗು ಪ್ರದೇಶಗಳ ಸಮಾವೇಶ ನಡೆಯುತ್ತೆ. ಮತ್ತು ಅದನ್ನೇನಪ್ಪ ಅಂದರೆ ಅಂತಾರಾಷ್ಟ್ರೀಯವಾಗಿ ಒಪ್ಪಂದದ ಮೂಲಕ ಎರಡನೇ ಫೆಬ್ರವರಿ ದಿನನೇ ಒಪ್ಪುತ್ತಾರೆ. ಹಾಗಾಗಿ ಪ್ರತಿ ವರ್ಷ ಎರಡನೇ ಫೆಬ್ರವರಿನ ನಾವು ಏನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಅಂತಾರಾಷ್ಟ್ರೀಯ ಜೌಗು ಪ್ರದೇಶಗಳ ದಿನ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾದರೆ ನೋಡ್ರಿ, ನಿಮಗೆ ಕ್ವಶನ್ಸ್ ಬರಬೇಕು, ಜೌಗು ಪ್ರದೇಶ ಅಂದ್ರೇನು ಮತ್ತು ಇದನ್ನ ಯಾಕೆ ನಾವು ಏನಪ್ಪ ಅಂದರೆ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡಬೇಕು. ಸೊ ನೋಡ್ರಿ, ಜೌಗು ಪ್ರದೇಶ ಅಂದರೆ ಏನಂದರೆ ಯಾವುದೇ ಒಂದು ಪ್ರದೇಶ ತಗೋರಿ ಅಥವಾ ಏರಿಯಾ ತಗೋರಿ, ಅವೇನಪ್ಪ ಅಂದರೆ ಸೀಸನಲ್ಲಿ ಅಥವಾ ಪರ್ಮನೆಂಟಲ್ಲಿ, ಅಂದರೆ ಈಗ ಒಂದು ಸೀಸನಲ್ಲಿ ಅಥವಾ ಪರ್ಮನೆಂಟ್ ಆಗಿ ಏನಪ್ಪ ಅಂದರೆ ಅಲ್ಲಿ ನೀರು ನಿಂತ್ಕೊಂಡಿದ್ರೆ ಅಂತ ಒಂದು ಪ್ರದೇಶಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಜೌಗು ಪ್ರದೇಶ ಅಂತ ಕರಿತೀವಿ. ಸೊ ನೋಡ್ರಿ, ಬಹಳ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಏನಿದು ಜೌಗು ಪ್ರದೇಶ ಅಥವಾ ವೆಟ್ಲ್ಯಾಂಡ್ಸ್ ಅಂದ್ರೆ. ಸೊ ನೋಡ್ರಿ, ಯಾವೆಲ್ಲ ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಸೀಸನಲ್ಲಿ ಮತ್ತೆ ಪರ್ಮನೆಂಟ್ ಆಗಿ ನೀರು ನಿಂತ್ಕೊಂಡಿರುತ್ತೆ ಅಥವಾ ಫ್ಲಡ್ ಆಗಿರುತ್ತಲ್ಲ, ಅದನ್ನ ನಾವೇನಪ್ಪ ಅಂತ ಕರಿತೀವಿ ಅಂದ್ರೆ ಜೌಗು ಪ್ರದೇಶ ಅಥವಾ ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ. ಸೊ ನೋಡ್ರಿ, ರಾಮ್ಸರ್ ಕನ್ವೆನ್ಷನ್ ಪ್ರಕಾರ ಏನಪ್ಪಾ ಅಂದ್ರೆ ಈ ವೆಟ್ಲ್ಯಾಂಡ್ ಡೆಫಿನೇಷನ್ಸ್ ಏನಿದೆಯಲ್ಲ ಇದು ಬೇರೆ ಬೇರೆ ತರನಾಗಿದೆ. ಸೊ ನೋಡ್ರಿ, ರಾಮ್ಸರ್ ಡೆಫಿನೇಷನ್ಸ್ ಪ್ರಕಾರ ವೆಟ್ಲ್ಯಾಂಡ್ಸ್ ಅಂದ್ರೆ ಯಾವ್ದಪ್ಪ ಅಂದ್ರೆ ಕೃತಕವಾಗಿರ್ಬೋದು ಅಥವಾ ಸ್ವಾಭಾವಿಕವಾಗಿರ್ಬೋದು, ಕೃತಕವಾಗಿರ್ಬೋದು ಅಥವಾ ಸ್ವಾಭಾವಿಕವಾಗಿರ್ಬೋದು ಅಥವಾ ಪರ್ಮನೆಂಟ್ ಆಗಿರ್ಬೋದು ಅಥವಾ ಟೆಂಪ್ರವರಿ ಆಗಿರ್ಬೋದು ಅಥವಾ ನೀರು ನಿಂತ್ಕೊಂಡಿರ್ಬೋದು ಅಥವಾ ಏನಪ್ಪಾ ಅಂದ್ರೆ ಹರಿತಿರ್ಬೋದು, ಅಂದ್ರೆ ಸ್ಟ್ಯಾಟಿಕ್ ಆಗಿರ್ಬೋದು, ನಿಂತ್ಕೊಂಡಿರ್ಬೋದು ಅಥವಾ ಹರಿತಾನೆ ಇರ್ಬೋದು, ಅಥವಾ ನೋಡ್ರಿ ನೀರೇನಪ್ಪಾ ಅಂದ್ರೆ ಫ್ರೆಶ್ ಬ್ರ್ಯಾಕಿಸ್ ಮತ್ತೆ ಸಾಲ್ಟ್ ವಾಟರ್ ಆಗಿರ್ಬೋದು, ನೀರೇನಪ್ಪ ಅಂದ್ರೆ ಫ್ರೆಶ್ ವಾಟರ್ ಆಗಿರ್ಬೋದು, ಬ್ರ್ಯಾಕಿಶ್ ವಾಟರ್ ಆಗಿರ್ಬೋದು, ಜೊತೆಗೆ ಏನಪ್ಪಾ ಅಂದ್ರೆ ಸಾಲ್ಟ್ ವಾಟರ್ ಕೂಡ ಆಗಿರ್ಬೋದು, ಅಂದ್ರೆ ಉಪ್ಪು ನೀರಿಂದನೂ ಕೂಡಿರ್ಬೋದು. ಇಂಥ ಕೆಲವೊಂದಿಷ್ಟು ಪ್ರದೇಶಗಳನ್ನ ಏನಪ್ಪಾ ಅಂದ್ರೆ ರಾಮ್ಸರ್ ಸಮಾವೇಶ ಏನ್ ಮಾಡುತ್ತಂದ್ರೆ ಈ ಜೌಗು ಪ್ರದೇಶ ಅಂತ ಗುರುತಿಸುತ್ತೆ. ಸೊ ನೋಡ್ರಿ, ಮಾನವ ನಿರ್ಮಿತ ಜೌಗು ಪ್ರದೇಶಗಳು ಯಾವ್ದಪ್ಪ ಅಂದ್ರೆ ಫಿಶ್ ಪಾಂಡ್ಸ್, ಅಂದ್ರೆ ಈಗ ಮೀನನ್ನ ಸಾಕೋದಕ್ಕೆ ನಾವೇನು ಕೆರೆಯನ್ನ ಮಾಡ್ಕೊಂಡಿರ್ತೀವಲ್ಲ ಈ ಫಿಶ್ ಪಾಂಡ್ಸು, ಮತ್ತೆ ರೈಸ್ ಪ್ಯಾಡೀಸ್ ಅಂದ್ರೆ ಈಗ ನೋಡ್ರಿ ಈ ಅಕ್ಕಿಯನ್ನ ಬೆಳೆಯೋದಕ್ಕೆ ನಾವೇನು ಭೂಮಿಯನ್ನ ಮಾಡಿರ್ತೀವಲ್ಲ ಅದು ಕೂಡ ಏನಪ್ಪಾ ಅಂದ್ರೆ ಕೃತಕವಾದಂತ ವೆಟ್ಲ್ಯಾಂಡ್ಸ್ ಅಂತ ಕರೀತಾರೆ. ಹಾಗಾದ್ರೆ ನಾವು ಪ್ರತಿ ವರ್ಷ ಈ ದಿನವನ್ನ ಆಚರಿಸ್ತೀವಲ್ಲ, ಈ ದಿನದ ಮಹತ್ವವೇನು ತಿಳ್ಕೊಬೇಕು, ಜೊತೆಗೆ ಈ ಜೌಗು ಪ್ರದೇಶವನ್ನ ಯಾಕೆ ನಾವು ಏನಪ್ಪಾ ಅಂದ್ರೆ ಸಂರಕ್ಷಣೆ ಮಾಡಬೇಕು, ಇದರ ಮಹತ್ವವೇನು ಅಂದ್ರೆ ಜೌಗು ಪ್ರದೇಶವನ್ನ ನಾವು ಕಾಪಾಡೋದ್ರಿಂದ ಅದಕ್ಕೆ ಆಗುವ ಲಾಭಗಳೇನು ಮತ್ತೆ ಇದರ ಮಹತ್ವಗಳೇನು ಅಂತ ನಾವು ತಿಳಿತಾ ಹೋಗೋಣ. ಫಸ್ಟ್ ಮಹತ್ವ ನೋಡ್ರಿ, ಇದೇನ್ ಮಾಡತ್ತಪ್ಪ ಅಂದ್ರೆ ನೇಚರ್ ಅನ್ನ ಕನ್ಸರ್ವೇಶನ್ ಮಾಡುತ್ತೆ. ಅಂದ್ರೆ ನಮ್ಮ ಪ್ರಕೃತಿ ಏನಿರುತ್ತಲ್ಲ ಆ ಪ್ರಕೃತಿ ಅಥವಾ ನಮ್ಮ ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆಯನ್ನು ಇದೇನ್ ಮಾಡತ್ತಪ್ಪ ಅಂದ್ರೆ ಸಂರಕ್ಷಣೆ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಯಾವ ತರನಾಗಿ ಸಂರಕ್ಷಣೆ ಮಾಡುತ್ತೆ ಅಂತಂದ್ರೆ, ಸೊ ನೋಡ್ರಿ ಇದೇನ್ ಮಾಡತ್ತಪ್ಪ ಅಂದ್ರೆ ಗ್ರೌಂಡ್ ವಾಟರ್ ಅಥವಾ ಅಂತರ್ಜಲ ಏನಿರುತ್ತಲ್ಲ ಅದನ್ನ ಏನ್ ಮಾಡುತ್ತಂದ್ರೆ ಪ್ಯೂರಿಫೈ ಮಾಡುತ್ತೆ ಮತ್ತೆ ರೀಚಾರ್ಜ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಪ್ಯೂರಿಫೈ ಮಾಡುತ್ತೆ ಮತ್ತೆ ರೀಪ್ಲೆನಿಶ್ ಅಂದ್ರೆ ರೀಚಾರ್ಜ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಮ್ಮ ಕರಾವಳಿ ತೀರವನ್ನ ಏನಪ್ಪ ಅಂದ್ರೆ ಈ ಕರಾವಳಿ ತೀರ ಕೊರತದಿಂದ ಏನಪ್ಪ ಅಂದ್ರೆ ಕಾಪಾಡುತ್ತೆ. ನಮ್ಮ ಕೋಸ್ಟ್ ಲೈನ್ ಏನಿದೆಯಲ್ಲ ಆ ಕೋಸ್ಟ್ ಲೈನ್ ಅಥವಾ ಕರಾವಳಿ ತೀರವನ್ನ ಏನಪ್ಪ ಅಂದ್ರೆ ಕಡಲ ಕೊರತದಿಂದ ಕಾಪಾಡುತ್ತೆ. ಜೊತೆಗೆ ನೋಡ್ರಿ ಇದೇನಪ್ಪ ಅಂದ್ರೆ ಹವಾಮಾನ ಬದಲಾವಣೆಯಲ್ಲಿ ಹೋರಾಡಬೇಕಾದ್ರೆ ಸಹಾಯ ಮಾಡುತ್ತೆ. ನಾವೀಗ ಹವಾಮಾನ ಬದಲಾವಣೆಗೋಸ್ಕರ ಏನು ಒಂದು ಹೋರಾಟ ಮಾಡ್ತಿದ್ವಲ್ಲ ಆ ಹೋರಾಟದಲ್ಲಿ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇದು ಪಟ್ಟಣ ಪ್ರದೇಶಗಳ ಅಥವಾ ಶಹರ ಪ್ರದೇಶಗಳಲ್ಲಿ ಇದೇನಪ್ಪ ಅಂದ್ರೆ ಕಾರ್ಬನ್ ಸಿಂಕ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದು ಕಾರ್ಬನ್ ಅನ್ನ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಇರೋದ್ರಿಂದ, ಕಾರ್ಬನ್ ಹಿಡಿದಿಟ್ಟುಕೊಳ್ಳುವಂತ ಶಕ್ತಿ ಇರೋದ್ರಿಂದ ಇದೇನಪ್ಪ ಅಂದ್ರೆ ಕಾರ್ಬನ್ ಸ್ಟೋರೇಜ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇದೇನ್ ಮಾಡತ್ತಪ್ಪ ಅಂದ್ರೆ ಎಕೋಸಿಸ್ಟಮ್ ಸರ್ವಿಸ್ ಅನ್ನ ಕೊಡುತ್ತೆ. ಸೊ ನೋಡ್ರಿ ಯಾವ ತರನಾಗಿ ಎಕೋಸಿಸ್ಟಮ್ ಸರ್ವಿಸ್ ಅನ್ನ ಕೊಡ್ತಾ ಹೋಗುತ್ತಂದ್ರೆ, ಸೊ ಫಸ್ಟ್ ಆಫ್ ಆಲ್ ಇದು ನಮ್ಗೆ ಏನ್ ಮಾಡತ್ತಪ್ಪ ಅಂದ್ರೆ ಆಹಾರವನ್ನ ಒದಗಿಸ್ಕೊಡುತ್ತೆ, ನೀರನ್ನ ಒದಗಿಸ್ಕೊಡುತ್ತೆ, ಅದ್ರ ಜೊತೆ ಜೊತೆಗೆ ನೋಡ್ರಿ ನಮಗೆ ಬೇಕಾದಂತ ಫೈಬರ್ ಮತ್ತೆ ಗ್ರೌಂಡ್ ವಾಟರ್ ಅನ್ನು ಕೂಡ ಇದೇನಪ್ಪ ಅಂದ್ರೆ ಒದಗಿಸ್ಕೊಡ್ತಾ ಹೋಗುತ್ತೆ. ಇದ್ರ ಜೊತೆಗೆ ಇದ್ರದ್ದು ಇನ್ನೊಂದು ಮಹತ್ವ ಏನಪ್ಪ ಅಂದ್ರೆ ಈಗೇನು ಫ್ಲಡ್ ಆಗುತ್ತಲ್ಲ ಅಂದ್ರೆ ಪ್ರವಾಹ ಆಗುತ್ತಲ್ಲ ಆ ಪ್ರವಾಹವನ್ನು ಏನಪ್ಪ ಅಂದ್ರೆ ಇದು ಕಂಟ್ರೋಲ್ ಮಾಡುತ್ತೆ, ಅಂದ್ರೆ ಪ್ರವಾಹ ನಿಯಂತ್ರಣವನ್ನ ಮಾಡುತ್ತೆ.
ಅಂದ್ರೆ ಪ್ರವಾಹ ಜಾಸ್ತಿನೂ ಆಗದಿರಂಗೆ ಮತ್ತೆ ಕಡಿಮೆ ಆಗದಿರಂಗಿದೇನಪ್ಪ ಅಂದ್ರೆ ತಡೆ ಹಿಡಿಯುತ್ತೆ. ಜೊತೆಗೆ ನೋಡ್ರಿ ಸಾಯಿಲ್ ಇರೋಜನ್ ಅಂದ್ರೆ ಈಗ ಮಣ್ಣಿನ ಸವಕಳಿ ಏನಾಗುತ್ತಲ್ಲ ಆ ಮಣ್ಣಿನ ಸವಕಳಿ ಆಗದೇ ಇರೋ ತರನಾಗಿ ಇದು ಕೂಡ ಏನಪ್ಪ ಅಂದ್ರೆ ನೋಡ್ಕೊಳ್ಳುತ್ತೆ. ಮಣ್ಣಿನ ಸವಕಳಿ ಆಗದೇ ಇರೋ ತರನಾಗಿ ಕೂಡ ಏನಪ್ಪ ಅಂದ್ರೆ ಇದು ನೋಡ್ಕೊಳ್ಳುತ್ತೆ. ಇದ್ರ ಜೊತೆಗೆ ನೆಕ್ಸ್ಟ್ ಏನ್ ಮಾಡತ್ತಪ್ಪ ಅಂದ್ರೆ ಈಗೇನಾದ್ರೂ ನಮ್ಗೆ ಪ್ರವಾಹ ಆದ್ರೆ ಅಥವಾ ಬರಗಾಲ ಆದ್ರೆ ಇದೊಂಥರ ನೋಡ್ರಿ ಸ್ಪಾಂಜ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಟ್ಸ್ ವರ್ಕ್ಸ್ ಆಸ್ ಎ ಸ್ಪಾಂಜ್. ಯಾವುದಕ್ಕೋಸ್ಕರ ಅಂದ್ರೆ ಈಗ ಪ್ರವಾಹ ಆಗ್ಲಿ ಅಥವಾ ಬರಗಾಲ ಆಗ್ಲಿ ಎರಡರ ಮಧ್ಯೆ ಇದೇನಪ್ಪ ಅಂದ್ರೆ ಸ್ಪಾಂಜ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇದು ಬಹಳಷ್ಟು ಈ ವೈಲ್ಡ್ ಲೈಫ್ಸ್ ಗೆ ಏನಿದೆಲ್ಲ ಇದೇನಪ್ಪ ಅಂದ್ರೆ ಇದು ಮನೆಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಬಹಳಷ್ಟು ಏನಪ್ಪ ಅಂದ್ರೆ ಜೀವಿಗಳು ಏನ್ ಮಾಡುತ್ತೆ ಅಂದ್ರೆ ಅದ್ರ ಪ್ರಿಡೇಟರ್ಸ್ ಅಂದ್ರೆ ಯಾವ್ದೆಲ್ಲ ತಿನ್ಬೇಕಂತ ಅನ್ಕೊಂಡಿರ್ತಲ್ಲ ಅದರಿಂದ ತಪ್ಪಿಸ್ಕೊಳಕ್ ಏನ್ ಮಾಡತ್ತಪ್ಪ ಅಂದ್ರೆ ಜೌಗು ಪ್ರದೇಶವನ್ನ ಏನಪ್ಪ ಅಂದ್ರೆ ಸೇರುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ ಇದೇನ್ ಮಾಡತ್ತಪ್ಪ ಅಂದ್ರೆ ಆ ಒಂದು ಪ್ರಿಡೇಟರ್ಸ್ಗೆ ಅಥವಾ ಆ ಒಂದು ಪ್ರಾಣಿಗಳಿಗೆ ಏನ್ ಮಾಡತ್ತಪ್ಪ ಅಂದ್ರೆ ಬಹಳಷ್ಟು ಆಹಾರವನ್ನ ಒದಗಿಸ್ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಗ್ರಾಸ್ ಇರ್ಬೋದು ಅಂದ್ರೆ ಹುಲ್ಲುಗಾವಲು ಇರ್ಬೋದು ಅಥವಾ ಮೋಸಸ್ ಇರ್ಬೋದು ಇನ್ನು ಬೇರೆ ಬೇರೆ ರೀತಿಯಲ್ಲಿ ಏನಪ್ಪ ಅಂದ್ರೆ ಅದಕ್ಕೆ ಆಹಾರವನ್ನ ಒದಗಿಸ್ಕೊಡುತ್ತೆ. ಜೊತೆಗೆ ಬಹಳಷ್ಟು ವಿಲೇಜರ್ಸ್ ಏನ್ ಮಾಡಿದಾರಪ್ಪ ಅಂದ್ರೆ ಅವರ ಜೀವನಾಂಶಕ್ಕಾಗಿ ಈ ಜೌಗು ಪ್ರದೇಶದ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಫಿಶಿಂಗ್ ಆಕ್ಟಿವಿಟೀಸ್ ಅಂದ್ರೆ ಈಗ ಮೀನುಗಾರಿಕೆ ಏನಿದೆಯಲ್ಲ ಮೀನುಗಾರಿಕೆ ಕೂಡ ಏನಪ್ಪ ಅಂದ್ರೆ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಜೌಗು ಪ್ರದೇಶದ ಮೇಲೆ. ಜೊತೆಗೆ ಕೃಷಿಯ ಚಟುವಟಿಕೆಗಳ ಮೇಲೂ ಕೂಡ ಏನಪ್ಪ ಅಂದ್ರೆ ಜೌಗು ಪ್ರದೇಶದ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ. ಕೃಷಿಯ ಚಟುವಟಿಕೆಗಳು ಮತ್ತು ಮೀನುಗಾರಿಕೆ ಮೇಲೆ ಏನಪ್ಪ ಅಂದ್ರೆ ಜೌಗು ಪ್ರದೇಶದ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಜೌಗು ಪ್ರದೇಶವನ್ನ ನಾವು ಯಾವ್ದಕ್ಕೆಲ್ಲ ಯೂಸ್ ಮಾಡಬಹುದಪ್ಪ ಅಂದ್ರೆ ಈ ಪ್ರವಾಸೋದ್ಯಮ ಇಲಾಖೆಗೋಸ್ಕರ ಯೂಸ್ ಮಾಡಬಹುದು. ಪ್ರವಾಸೋದ್ಯಮ ಇಲಾಖೆ ಏನಿದೆಯಲ್ಲ ಈ ಇಲಾಖೆಗೋಸ್ಕರ ಏನಪ್ಪಾ ಅಂದ್ರೆ ಇದನ್ನ ಯೂಸ್ ಮಾಡಬಹುದು. ಆಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಸೈಂಟಿಫಿಕ್ ಮತ್ತೆ ಎಜುಕೇಶನಲ್ ಆಕ್ಟಿವಿಟೀಸ್ ನು ಕ್ಯಾರಿ ಔಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಈ ಜೌಗು ಪ್ರದೇಶವನ್ನ ಕಾಪಾಡೋದಕ್ಕೆ ನಮಗಿರುವಂತ ಚಾಲೆಂಜ್ಗಳೇನು ಅಥವಾ ಸಮಸ್ಯೆಗಳೇನಂತ ನೋಡ್ತಾ ಹೋದ್ರೆ ನೋಡ್ರಿ ಫಸ್ಟ್ ಸಮಸ್ಯೆ ಏನಪ್ಪಾ ಅಂದ್ರೆ ಈ ಜೌಗು ಪ್ರದೇಶದ 90% ಏನಿದೆಯಲ್ಲ ಆಲ್ರೆಡಿ ಏನಪ್ಪಾ ಅಂದ್ರೆ ಡಿಗ್ರೇಡ್ ಆಗಿದೆ ಅಂದ್ರೆ ಹಾಳಾಗಿದೆ ಅಂತ ಹೇಳ್ತಿದ್ದಾರೆ. ನೋಡ್ರಿ 1700 ಇಲ್ಲಿವರೆಗೂ ಏನಪ್ಪಾ ಅಂದ್ರೆ 90% ಜೌಗು ಪ್ರದೇಶ ಆಲ್ರೆಡಿ ಹಾಳಾಗಿದೆ. ಜೊತೆಗೆ ನೋಡ್ರಿ ಜೌಗು ಪ್ರದೇಶ ಏನಿದೆಯಲ್ಲ ಅರಣ್ಯ ಭೂಮಿಗಿಂತ ಏನಪ್ಪಾ ಅಂದ್ರೆ 3 times ಅಥವಾ 3 times ಹೆಚ್ಚಿಗೆ ಏನಾಗ್ತಿದೆ ಅಂದ್ರೆ ಬೇಗ ಹಾಳಾಗ್ತಿದೆ ಅಂತ ಹೇಳ್ತಿದ್ದಾರೆ. ನೋಡ್ರಿ 1970 ನೀವು 2015 ನೋಡಿದ್ರೆ ಎಷ್ಟು ಜೌಗು ಪ್ರದೇಶವನ್ನ ನಾವು ಕಳ್ಕೊಂಡಿದೀವಪ್ಪ ಅಂದ್ರೆ 35% ಜೌಗು ಪ್ರದೇಶವನ್ನ ಆಲ್ರೆಡಿ ನಾವು ಕಳ್ಕೊಂಡಿದೀವಿ. ಜೊತೆಗೆ ನೋಡ್ರಿ ಇದು ಯಾಕೆ ನಮಗೆ ಅರ್ಜೆಂಟ್ ಅನ್ಸುತ್ತೆ ಜೌಗು ಪ್ರದೇಶ ಅಂದ್ರೆ ಸೊ ನೋಡ್ರಿ ನಮ್ಮ ಜೀವ ಅಥವಾ ನಮ್ಮ ಜಗತ್ತಿನ ಮೇಲಿರುವಂತ ಅನಿಮಲ್ ಮತ್ತೆ ಪ್ಲಾಂಟ್ ಫೀಸಿಸ್ ಏನಿದೆ ಅಂದ್ರೆ ಸಸ್ಯಗಳು ಮತ್ತೆ ಪ್ರಾಣಿಗಳು ಏನಿದೆಯಲ್ಲ ಅದ್ರ 40% ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಜೌಗು ಪ್ರದೇಶದ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ನಾವೇನ್ ಮಾಡ್ತಿದೀವಪ್ಪ ಅಂದ್ರೆ ಜೌಗು ಪ್ರದೇಶವನ್ನ ಇಗ್ನೋರ್ ಮಾಡಿದೀವಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಜೌಗು ಪ್ರದೇಶ ಏನಿರುತ್ತಲ್ಲ ಅದನ್ನ ಕಾಪಾಡಬೇಕು ಬಟ್ ಅದನ್ನ ಸಂರಕ್ಷಣೆ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನಾವು ಜೌಗು ಪ್ರದೇಶವನ್ನ ಯಾವ್ದನ್ನ ಕಾಪಾಡ್ತೀವಪ್ಪ ಅಂದ್ರೆ ಯಾವೆಲ್ಲ ಕೇವಲ ರಾಮ್ಸಾರ್ ತಾಣಗಳಿದೆಯಲ್ಲ ಅದನ್ನ ಮಾತ್ರ ಸಂರಕ್ಷಣೆ ಮಾಡ್ತಿದ್ವಿ, ಹೊರತಾಗಿ ಬೇರೆ ಯಾವ ತಾಣಗಳನ್ನು ಕೂಡ ನಾವೇನಪ್ಪ ಅಂದ್ರೆ ಸಂರಕ್ಷಣೆ ಮಾಡ್ತಿಲ್ಲ, ಬರೀ ರಾಮ್ಸಾರ್ ತಾಣಗಳನ್ನೇ ಮಾತ್ರ ಏನಪ್ಪ ಅಂದ್ರೆ ಸಂರಕ್ಷಣೆ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಜನರಿಗೆ ಏನಪ್ಪ ಅಂದ್ರೆ ಜೌಗು ಪ್ರದೇಶದ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇಲ್ಲ, ಇದು ಕೂಡ ಏನಪ್ಪ ಅಂದ್ರೆ ನಾವು ಎದುರಿಸ್ತಿರುವಂತಹ ಸಮಸ್ಯೆ. ಜನರಿಗೆ ಏನಪ್ಪ ಅಂದ್ರೆ ಈ ಜೌಗು ಪ್ರದೇಶದಿಂದ ನಮ್ಗೆ ಏನ್ ಮಹತ್ವ ಇದೆ, ಇದರಿಂದ ಆಗುವಂತಹ ಉಪಯೋಗಗಳೇನು, ಅನುಕೂಲಗಳೇನು, ಅನುಕೂಲಗಳೇನು ಅನ್ನೋದನ್ನ ಗುರುತಿಲ್ಲದೆ ಕೂಡ ನಮ್ಗೆ ಏನಂದ್ರೆ ಹಾನಿಯನ್ನ ಉಂಟು ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈಗಿರುವಂತಹ ಕಾನೂನುಗಳು ಏನಿದೆಯಲ್ಲ ಇದು ಜೌಗು ಪ್ರದೇಶದ ಸಂರಕ್ಷಣೆಯಲ್ಲಿ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಸ್ಥಳೀಯ ಸಮುದಾಯವನ್ನಗೆ ಯಾವುದೇ ತರನ ಅಂತ ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಸ್ಥಳೀಯ ಸಮುದಾಯಗಳಿಗೆ ಯಾವುದೇ ತರನಾದಂತ ಸಂರಕ್ಷಣೆಯನ್ನ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸ್ಥಳೀಯ ಸಮುದಾಯದವರು ಪಾರ್ಟಿಸಿಪೇಟ್ ಮಾಡಿ ಅದನ್ನ ಕಾಪಾಡೋದಕ್ಕೆ ಏನು ಅವಕಾಶಗಳು ಇರಬೇಕಿತ್ತಲ್ಲ ಆ ಅವಕಾಶಗಳನ್ನ ಕೊಡ್ತಾ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಈ ಜೌಗು ಪ್ರದೇಶಗಳನ್ನ ಕಾಪಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಭಾರತ ಸರ್ಕಾರ ಯಾವ್ದಾದ್ರು ಯೋಜನೆಗಳನ್ನ ತಗೊಂಬಂದಿಲ್ಲ ಅಂದ್ರೆ ನೋಡ್ರಿ ಭಾರತ ಸರ್ಕಾರ ಆಲ್ರೆಡಿ ಕೆಲವೊಂದಿಷ್ಟು ಯೋಜನೆಗಳನ್ನ ತಗೊಂಬಂದಿದ್ದಾರೆ. ಫಸ್ಟ್ ಯೋಜನೆ ಯಾವ್ದಪ್ಪ ಅಂದ್ರೆ ನ್ಯಾಷನಲ್ ಪ್ಲಾನ್ ಫಾರ್ ಕನ್ಸರ್ವೇಷನ್ ಆಫ್ ಅಕ್ವಾಟಿಕ್ ಎಕೋಸಿಸ್ಟಮ್, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ NPCA ಅಂತ ಕರಿತೀವಿ. ಇದು ನೋಡ್ರಿ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಇದು ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿದೆ. ಕಂಪ್ಲೀಟ್ಲಿ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿರುತ್ತೆ, ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ನೋಡ್ರಿ ಈ ಒಂದು ಸ್ಕೀಮ್ ಅಲ್ಲಿ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರಗಳಿಗೆ ಎಷ್ಟು ಹಣವನ್ನು ಕೊಡ್ತಾರೆ ಅಂದ್ರೆ ಕೇಂದ್ರ ಸರ್ಕಾರದವರು 60% ಹಣ ಕೊಟ್ರೆ ರಾಜ್ಯ ಸರ್ಕಾರದವರಿಗೆ 40% ಕೊಡ್ತಾರೆ. ಅದೇ ನೀವು ನಾರ್ತ್ ಈಸ್ಟರ್ನ್ ಸ್ಟೇಟಿಗೆ ತಗೊಳ್ಳೋದಾದ್ರೆ 90:10 ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಈ ಜೌಗು ಪ್ರದೇಶಗಳ ಸಂರಕ್ಷಣೆ ಮತ್ತೆ ಅದನ್ನು ನಿಯಂತ್ರಣ ಮಾಡೋದು, ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳ ಮಧ್ಯೆ ಇರುವಂತಹ ಅಥವಾ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದಲ್ಲಿ ಇರುವಂತಹ ಜೌಗು ಪ್ರದೇಶಗಳ ಸಂರಕ್ಷಣೆ ಮಾಡೋದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಅದೇ ತರ ನೋಡ್ರಿ ನೆಕ್ಸ್ಟ್ ಯೋಜನೆ ಇರೋದು ಯಾವ್ದಪ್ಪ ಅಂದ್ರೆ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ. ನೋಡ್ರಿ ವಿಶ್ವ
ಜೌಗು ಪ್ರದೇಶ ದಿನ ಅಂತ ನಾವೇನ್ ಆಚರಿಸ್ತೀವಲ್ಲ, ಇದು ವರ್ಲ್ಡ್ ವೆಟ್ಲ್ಯಾಂಡ್ ಡೇ. ಇದನ್ನೇನಪ್ಪ ಅಂದ್ರೆ ಪ್ರತಿ ವರ್ಷ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಮತ್ತೆ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಇವ್ರೇನ್ ಮಾಡ್ತಾರಪ್ಪ ಅಂದ್ರೆ 2ನೇ ಫೆಬ್ರವರಿಗೆ ರಾಷ್ಟ್ರೀಯವಾಗಿ ರಾಜ್ಯ ಸರ್ಕಾರಗಳ ಜೊತೆ ಸೇರಿ ಏನಪ್ಪ ಅಂದ್ರೆ ಜೌಗು ಪ್ರದೇಶದ ದಿನವನ್ನಾಗಿ ಆಚರಿಸ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಒಂದು ದಿನವನ್ನ ಆಚರಿಸೋದ್ರ ಮಹತ್ವ ಏನಪ್ಪ ಅಂದ್ರೆ ಎಲ್ಲಾ ಸೆಕ್ಷನ್ ಜನರಿಗೆ ಏನಪ್ಪ ಅಂದ್ರೆ ನಾವು ಯಾಕೆ ಜೌಗು ಪ್ರದೇಶದ ದಿನವನ್ನಾಗಿ ಆಚರಿಸಬೇಕು ಮತ್ತೆ ಇದಕ್ಕಿರುವಂತಹ ಮಹತ್ವವೇನಂತ ತಿಳಿಸೋದಕ್ಕೋಸ್ಕರ ಏನಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಮತ್ತೆ ಕ್ಲೈಮೇಟ್ ಚೇಂಜ್ ಅವರು ಈ ಒಂದು ಆಕ್ಷನ್ ಅನ್ನ ತಗೊಂಡಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರುವಂತಹ ಯೋಜನೆ ಯಾವ್ದಪ್ಪ ಅಂದ್ರೆ, ಸೊ ನೋಡ್ರಿ ನೆಕ್ಸ್ಟ್ ಪ್ರೋಗ್ರಾಮ್ ಇರೋದು ಯಾವ್ದಕ್ಕಪ್ಪ ಅಂದ್ರೆ, ಸೊ ನಾನು ಇಲ್ಲಿ ನೆಕ್ಸ್ಟ್ ಪೇಜ್ ತಗೋತೀನಿ. ಸೊ ನೋಡ್ರಿ ವೆಟ್ಲ್ಯಾಂಡ್ ಕನ್ಸರ್ವೇಶನ್ ಅಂಡ್ ಮ್ಯಾನೇಜ್ಮೆಂಟ್ ರೂಲ್ಸ್ 2017 ಅಂತ ಕರಿತೀವಿ. ವೆಟ್ಲ್ಯಾಂಡ್ ಕನ್ಸರ್ವೇಶನ್ ಅಂಡ್ ಮ್ಯಾನೇಜ್ಮೆಂಟ್ ರೂಲ್ಸ್ 2017 ಅಂತ ಕರಿತೀವಿ. ಸೊ ನೋಡ್ರಿ ಈ ಒಂದು ಕಾಯ್ದೆಲ್ಲಿ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡತ್ತಂದ್ರೆ ಸೆಂಟ್ರಲ್ ವೆಟ್ಲ್ಯಾಂಡ್ ರೆಗ್ಯುಲೇಟರಿ ಅಥಾರಿಟಿನ ರಿಪ್ಲೇಸ್ ಮಾಡುತ್ತೆ. ಸೆಂಟ್ರಲ್ ವೆಟ್ಲ್ಯಾಂಡ್ ರೆಗ್ಯುಲೇಟರಿ ಅಥಾರಿಟಿ ಏನಿದೆಯಲ್ಲ ಇದನ್ನ ಏನ್ ಮಾಡತ್ತಪ್ಪ ಅಂದ್ರೆ ರಿಪ್ಲೇಸ್ ಮಾಡುತ್ತೆ. ಸೊ ನೋಡ್ರಿ ಯಾಕೆ ಇದನ್ನ ರಿಪ್ಲೇಸ್ ಮಾಡತ್ತಪ್ಪ ಅಂದ್ರೆ ಇದನ್ನ ರಿಪ್ಲೇಸ್ ಮಾಡಿ ಅವ್ರ ಏನ್ ತಗೊಂಬರ್ತಾರೆ ಅಂದ್ರೆ ನ್ಯಾಷನಲ್ ವೆಟ್ಲ್ಯಾಂಡ್ ಕಮಿಟಿ ಅನ್ನ ತಗೊಂಬರ್ತಾರೆ. ಸೊ ನೋಡ್ರಿ ಇದನ್ನ ರಿಪ್ಲೇಸ್ ಮಾಡಿ ಏನ್ ತಗೊಂಬರ್ತಾರೆ ಅಂದ್ರೆ ನ್ಯಾಷನಲ್ ವೆಟ್ಲ್ಯಾಂಡ್ ಕಮಿಟಿಯನ್ನ ಜಾರಿಗೆ ತಗೊಂಬರ್ತಾರೆ. ಇದೇನಪ್ಪ ಅಂದ್ರೆ ರಾಜ್ಯ ಸರ್ಕಾರದ ಜೊತೆಗೆ ಕೆಲಸವನ್ನು ಮಾಡುತ್ತೆ. ಈ ಒಂದು ಕಮಿಟಿಯಲ್ಲಿ ಏನಪ್ಪ ಅಂದ್ರೆ ಎಲ್ಲಾ ಮಿನಿಸ್ಟರ್ಸ್ ಇರ್ತಾರೆ, ಆಫೀಷಿಯಲ್ಸ್ ಇರ್ತಾರೆ ಮತ್ತೆ ಎಕ್ಸ್ಪರ್ಟ್ಸ್ ಇರ್ತಾರೆ. ಎಲ್ಲಾ ರಾಜ್ಯ ಸರ್ಕಾರದ ಏನಪ್ಪ ಅಂದ್ರೆ ಮಿನಿಸ್ಟರ್ಸ್ ಇರ್ತಾರೆ, ಆಫೀಸರ್ಸ್ ಇರ್ತಾರೆ ಮತ್ತೆ ಎಕ್ಸ್ಪರ್ಟ್ಸ್ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಹಳೆ ಡೆಫಿನೇಷನ್ಸ್ ಪ್ರಕಾರ ಏನಪ್ಪ ಅಂದ್ರೆ ಹೊಸ ಡೆಫಿನೇಷನ್ಸ್ ಅಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳನ್ನ ಜೌಗು ಪ್ರದೇಶಗಳಿಂದ ರಿಮೂವ್ ಮಾಡ್ತಾರೆ. ಯಾವ್ದಪ್ಪ ಅಂದ್ರೆ ಲಗೂನ್ಸ್ ಇರ್ಬೋದು, ಈ ಕ್ರೀಕ್ಸ್ ಇರ್ಬೋದು, ಜೊತೆಗೆ ನೋಡ್ರಿ ಎಸ್ಚುರೀಸ್ ಅಂತ ಏನಿರುತ್ತೆ, ಈ ಎಸ್ಚುರೀಸ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಜೌಗು ಪ್ರದೇಶದ ಒಂದು ಡೆಫಿನೇಷನ್ಸ್ ಇಂದ ತೆಗಿತಾರೆ ಅಂತ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರುವಂತದ್ದು ಯಾವ್ದಪ್ಪ ಅಂದ್ರೆ ವೆಟ್ಲ್ಯಾಂಡ್ ರಿಜುವಿನೇಷನ್ ಪ್ರೋಗ್ರಾಮ್ ಅಂತ. ಸೊ ನೋಡ್ರಿ ವೆಟ್ಲ್ಯಾಂಡ್ ರಿಜುವಿನೇಷನ್ ಪ್ರೋಗ್ರಾಮ್ ಅಂತ. ಸೊ ನೋಡ್ರಿ ಈ ಪ್ರೋಗ್ರಾಮ್ ಹೆಸರಲ್ಲಿರುವಂಗೆ ಇದೇನಪ್ಪ ಅಂದ್ರೆ ರಿಜುವಿನೇಷನ್ ಕಾರ್ಯಕ್ರಮ ಆಗಿದೆ, ಅಂದ್ರೆ ಪುನರ್ಸ್ಥಾಪನೆ ಕಾರ್ಯಕ್ರಮ ಆಗಿದೆ. ಸೊ ನೋಡ್ರಿ ಇದನ್ನೇನಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ರಿಜುವಿನೇಷನ್ ಅಂದ್ರೆ ಪುನರ್ಸ್ಥಾಪನೆ ಆಗಿದೆ. ಇದ್ರ ಪ್ರಕಾರ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿರುವಂತ 100 ದೊಡ್ಡ ದೊಡ್ಡದಂತ ರಾಮ್ಸಾರ್ ಸೈಟ್ಸ್ ಅನ್ನ ಏನಪ್ಪ ಅಂದ್ರೆ ರಿಜುವಿನೇಟ್ ಮಾಡೋದು ಅಥವಾ ಇದನ್ನೇನಪ್ಪ ಅಂದ್ರೆ ಮತ್ತೆ ರೀಸ್ಟೋರ್ ಮಾಡೋದು ಇದರ ಮುಖ್ಯ ಉದ್ದೇಶವಾಗಿದೆ. ಸೊ ಇವು ಇಷ್ಟೇ ಏನಪ್ಪ ಅಂದ್ರೆ ಗವರ್ಮೆಂಟ್ ಅವರು ಮಾಡಿರುವಂತ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಪಾಲಿಸೀಸ್ ಮತ್ತೆ ಏನಪ್ಪ ಅಂದ್ರೆ ಯಾವ ತರನಾಗಿ ನಾವು ಜೌಗು ಪ್ರದೇಶಗಳನ್ನ ಕಾಪಾಡ್ಕೋಬೇಕಂತ ಹೇಳಿದ್ದಾರೆ. ಇದೇ ತರನಾಗಿ ಏನಪ್ಪ ಅಂದ್ರೆ ನಾವು ವಿಶೇಷ ದಿನಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.